ಮತ್ತೆ ಈ ಬಸ್ ಸ್ಟ್ಯಾಂಡ್ ಸಮೀಪದ ಈ ಒಂದು ಪಾವಿತ್ರ್ಯತೆಯನ್ನು ಉಳಿಸೋಕ್ಕೋಸ್ಕರ ವರ್ಷಕ್ಕೆ ಒಂದು ಎರಡು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇರಬೇಕು ಅಂತ ನನ್ನ ಮನಸ್ಸಿನ ಭಾವನೆ. ಯಾಕೆಂದರೆ ಆ ಜಾಗದ ಮಹತ್ವ ಮತ್ತು ಅದ್ರ ಮೇಲೆ ಒಂದು ಭಕ್ತಿ ಉಳಿಲಿ ಅಂತ ಹೇಳೋ ಒಂದು ಉದ್ದೇಶ. ನಿಮ್ಮೆಲ್ಲರ ಒಂದು ಹಾಜರಾತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ನಾವು ಸಂಘಟಿಸ್ತೀನಿ, ಅದಕ್ಕೆ ನಿಮ್ಮದೆಲ್ಲ ಸಹಕಾರಗಳು ಬೇಕು. ಮುಂದಿನ ದಿನಗಳಲ್ಲೂ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾದ ಸವಿನೆನಪಿಗೆ ಈ ವರ್ಷ ಸ್ಟಾರ್ಟ್ ಮಾಡಿದ್ದು, ಅದು ಒಂದು ಮುಖ್ಯವಾದ ಉದ್ದೇಶ. ರಾಮೋತ್ಸವಗಳು ಅದ್ಧೂರಿಯಾಗಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಆಗಬೇಕು. ಹೇಗೆ ನಾವು ಗಣಪತಿ ಸೇವೆಯನ್ನು, ಗಣೇಶೋತ್ಸವನ ಹೇಗೆ ಹಳ್ಳಿ ಹಳ್ಳಿಯಲ್ಲಿ ಮಾಡ್ತೀವ, ರಾಮೋತ್ಸವದ ಅಷ್ಟು ದಿನಗಳಲ್ಲಿ ಯಾವುದಾದ್ರು ಒಂದು ದಿನ ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದಕ್ಕೆ ಯಾರಿಗೆ ಉಮೇದುಂಟೋ ಅವ್ರು ಮಾಡಲಿ, ಖಂಡಿತ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ಇಲ್ಲಾಂದರೆ ನಾವೇನಾದ್ರು ವಹಿಸ್ಕೊಂಡ್ರೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಬಲಾ ವಾದಕರಾಗಿ ಬಂದ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣರವರಿಗೂ, ತಮಗೂ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಇಲ್ಲಿ ಬಂದವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಬೋಲೋ ಶ್ರೀರಾಮಚಂದ್ರ ಭಗವಾನ ಕೀ. ಊರಿನಲ್ಲಿ ಯಾವಾಗಲೂ ಭಗವಂತನ ಕಾರ್ಯಗಳು ನಡೀತಲೇ ಇರಬೇಕು, ಅದಕ್ಕೆ ಎಲ್ಲರೂ ಒಟ್ಟಾಗಬೇಕು. ಅದ್ರ ಚಂದವೇ ಬೇರೆ, ಅದ್ರ ಅಂದವೇ ಬೇರೆ, ಆ ಆನಂದವೇ ಬೇರೆ. ಅದರಿಂದ ಯಾಕೆಂದ್ರೆ ಅಲ್ಲಿ ಸಾಮರಸ್ಯ ಬೆಳೀತದೆ. ಅದಕ್ಕೆ ಹಿಂದೆಲ್ಲ ಈ ಗಣೇಶೋತ್ಸವ ಎಲ್ಲ ಯಾಕೆ ಮಾಡ್ತಿದ್ರು ಅಂದ್ರೆ ಎಲ್ಲರೂ ಎಲ್ಲೆಲ್ಲೋ ಇದ್ದವರು ಎಲ್ಲ ಬರ್ತಿದ್ರು. ಅದಕ್ಕೆ ಈ ರಾಮೋತ್ಸವಕ್ಕೆ ಪ್ರತಿ ವರ್ಷ ನಮ್ಮ ಮಕ್ಕಳು ಎಲ್ಲೆಲ್ಲೋ ಇರ್ತಾರೆ ಅಲ್ವಾ, ಅವರನ್ನೆಲ್ಲ ಬರಂಗ್ ಮಾಡ್ಬೇಕು. ನಾವು ಆ ಬಾಂಧವ್ಯವನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಮುಂದೆ ಮತ್ತೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಹೀಗೆ ಅದನ್ನೆಲ್ಲ ಹಾಗೆ ಅದನ್ನ ಕೊಂಡೊಯ್ತಾ ಹೋಗ್ಬೇಕು. ಆಗ ಇದನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಒಬ್ರು ಮಾಡಿದ್ಕೊಳ್ಳೆ ಅವ್ರ ತಲೆಮಾರು ಕಳೆದ್ಕೊಂಡು ಮತ್ತೆ ಅಲ್ಲಿಗೆ ಸ್ಟಾಪ್ ಆಗೋದಲ್ಲ, ಅದು ಒಬ್ಬೊಬ್ರು ಆದ್ಕೊಂಡು ಒಬ್ರು ಮುಂದೆ ನಮ್ಮಲ್ಲಿ ಇಂಥವ್ರು ಮಾಡ್ತಾ ಇದ್ರಪ್ಪ, ಇದನ್ನ ನಾವು ಮುಂದರ್ಸ್ಕೊಂಡು ಹೋಗ್ಬೇಕು. ಅದು ಮುಂದಿನ ಹುಡುಗರಿಗೆ ಪೀಳಿಗೆಗೆ ಬರ್ಬೇಕದು. ಹಾಗೆ ಬಂದ್ರೆ ಅದು ಚಂದದಲ್ಲಿ ಉಳ್ಕೊಂಡು ಹೋಗ್ತದೆ. ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ಈ ಶೃಂಗೇರಿ ಸುತ್ತಮುತ್ತಲು ಎಲ್ಲಾ ಕಡೆನೂ ರಾಮನವಮಿ ನಡೀತಲೇ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗಿದೆ ಅಷ್ಟೇ ಆಗಿದೆ. ಆದ್ರಿಂದ ಎಲ್ಲ ನಮ್ಮ ಮಕ್ಕಳೆಲ್ಲ ಹೊರಗಡೆಲ್ಲ ವಿದ್ಯಾಭ್ಯಾಸಕ್ಕೋ ಅಥವಾ ಏನು ಕೆಲಸಕ್ಕೋ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಇರೋದು ಮುದುಕರು. ಆದ್ರಿಂದ ಇಂತಹ ಸಮಯದಲ್ಲಾದರೂ ನಮ್ಮ ಮಕ್ಕಳು ಬರಬೇಕು. ಮತ್ತು ನನಗೆಲ್ಲಕ್ಕಿಂತ ಆಸೆ ಅಂದರೆ ಈ ಹರಿಕಥೆಯನ್ನಾಗಲಿ ಪ್ರವಚನವನ್ನಾಗಲಿ ಇದನ್ನು ನಮ್ಮ ಮಕ್ಕಳು ಕೇಳಬೇಕು, ಕಪ್ಪು ಮಣ್ಣಿಲ್ಲೂ ಕೇಳಬೇಕು. ಒಂದು ಸಾರಿ ಅವರಿಗೆ ರುಚಿ ಹಿಡಿತು ಅಂದರೆ ಮತ್ತೆ ಅವ್ರು ಬಿಡೋದಿಲ್ಲ. ಆ ರುಚಿ ಹಿಡಬೇಕಾದ್ರೆ ಅವ್ರು ಬಂದು ಕೂರ್ಬೇಕಲ್ಲ. ಅದರಿಂದ ನಮಗೆ ತುಂಬ ಆಸೆ ಅದು. ನೋಡೋಣಂತೆ ಭಗವಂತ ಮುಂದೆ ಏನು ನಮ್ಮ ರಾಮ ಏನಾದರೂ ಇಲ್ಲಿ ಕರೆಸ್ಕೊಂಡ್ರೆ ಸ್ವಲ್ಪ ಇನ್ನೊಂದಷ್ಟು ಸಮಯ ನಮಗೂ ಕೊಟ್ಟರೆ ರಾಮ. ಯಾಕೆಂದ್ರೆ ರಾಮನ ಇಚ್ಛೆ ಇಲ್ಲದೆ ಯಾವುದು ನಡೆಯೋದಿಲ್ಲ. ನೋಡೋಣ, ಅವನು ಕರೆಸ್ಕೊಂಡ್ರೆ ನಾವು ಬರೋದು ನೀವು ಬರೋದು ನೋಡೋಣಂತೆ ಅಂತ ಹೇಳ್ತಾ ಇಂದಿನ ಕಥಾಕುಸುಮವನ್ನ ಪರಮಾತ್ಮನ ಅಡಿದಾವರಿಗಳ ಸಮರ್ಪಣೆ ಮಾಡ್ತಾ ಕಥೆಗೆ ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದು ಪುರಂದರ ವಿಠಲನ ಚರಣವ ಬಂದಿ ಬದುಕುವ ಸೌಭಾಗ್ಯ. ಇಂದಿನ ವಾರ ಶುಭ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಮಂಗಳಂ. ಬೋಲೋ ಶ್ರೀರಾಮಚಂದ್ರ ಭಗವಾನ ಕೇ, ಬೋಲೋ ಭಕ್ತ ಮಂಡಳಿ ಕೇ, ಬೋಲೋ ಭಾರತ್ ಮಾತಾ ಕೇ. ಎಂಡ್ ಅಂತಿರುತ್ತೆ.